ಸೆಪ್ಟೆಂಬರ್ 17ರಂದು ನಡೆಯುವ ವಿಶ್ವಕರ್ಮ ಜಯಂತಿಯನ್ನು ಸರಳವಾಗಿ ಆಚರಿಸಿ ಎಂದು ನಿಪ್ಪಾನಿ ತಾಲೂಕಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಪಿಂಟು ಬಡಿಗೇರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಹಾಗೂ ತಹಸೀಲ್ದಾರ್ ಅವರ ಆದೇಶದ ಮೇರೆಗೆ ಈ ಬಾರಿಯ ವಿಶ್ವಕರ್ಮ ಜಯಂತಿಯನ್ನು ಸರಳವಾಗಿ ಆಚರಿಸೋಣ. ಸಾಮಾಜಿಕ ಅಂತರದ ಮೂಲಕ ಗ್ರಾಮ ಪಂಚಾಯಿತಿ ಮುಖಂಡರ ನೇತೃತ್ವದಲ್ಲಿ ಸಮುದಾಯ ಭವನದಲ್ಲಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಿ ಎಂದು ನಿಪ್ಪಾನಿ ತಾಲೂಕಾ ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ಪಿಂಟು ಬಡಿಗೇರ್ ಕರೆ ನೀಡಿದರು. ಎಲ್ಲರಿಗೆ ನಮಸ್ಕಾರಗಳು. ಈಗ ನಾವು ನಿಪ್ಪಾನಿ ತಾಲೂಕಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷನಾಗಿ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ, ನಾವು ಈಗ ಸತತವಾಗಿ 16 ವರ್ಷಗಳಿಂದ ಕೆ ಪಿ ನಂಜುಂಡಿ ಸರ್ ಅವರ ನೇತೃತ್ವದಲ್ಲಿ ಸಮಾಜದ ಏಳಿಗೆಗಳಿಗೆ ಹೋರಾಟ ಮಾಡ್ತಾ ಬಂದಿರುವುದು ತಮ್ಮೆಲ್ಲರಿಗೆ ತಿಳಿದಂಥ ವಿಷಯ. ಆ ಹೋರಾಟ ಮಾಡಿದ ಫಲವಾಗಿ ಸರ್ಕಾರ ನಮ್ಗೆ ವಿಶ್ವಕರ್ಮ ಜನಾಂಗವನ್ನು ಗುರುತಿಸಿ ನಮ್ಗೆ ವಿಶ್ವಕರ್ಮ ಜನಾಂಗಕ್ಕೆ ಆಗಿನ ಸರ್ಕಾರ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮತ್ತು ವಿಶ್ವಕರ್ಮ ಜಯಂತಿಯನ್ನು ಸರ್ಕಾರದ ಮಟ್ಟದಲ್ಲಿ ಆಚರಿಸಬೇಕಂತ ಆದೇಶ ಹೊರಡಿಸಿ ತಮಗೆಲ್ಲ ತಿಳಿದಿರುವಂಥ ವಿಷಯ. ಆ ಪ್ರಕಾರ ನಾವು ಕಳೆದ 5 ವರ್ಷಗಳಿಂದ ನಿಪ್ಪಾನಿ ತಾಲೂಕಿನಾದ್ಯಂತ ಸ್ಥಳೀಯ ತಹಸೀಲ್ದಾರ್ರವರ ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಶಾಸಕರಾದಂಥ ಶಶಿಕಲಾ ಜೊಲ್ಲೆ ಹಾಗೂ ಅಣ್ಣಾಸಾಹೇಬ್ ಜೊಲ್ಲೆ ಅವರ ಸಂಸದರಾದಂಥ ಅಣ್ಣಾಸಾಹೇಬ್ ಜೊಲ್ಲೆಯವರ ನೇತೃತ್ವದಲ್ಲಿ ನಾವು ವಿಶ್ವಕರ್ಮ ಜಯಂತಿಯನ್ನು ವಿಜೃಂಭಣೆಯಾಗಿ ಮಾಡ್ತಾ ಬಂದಿರುವುದು ತಮ್ಮಲ್ಲಿಗೆ ತಿಳಿಸಲು ಸಂತೋಷವೆನಿಸುತ್ತದೆ. ಆ ಪ್ರಕಾರ ಈಗ ಏನಾಗಿದೆ ಅಂದರೆ, ನಾವು ಮಾನ್ಯ ತಹಸೀಲ್ದಾರ್ ನಿಪ್ಪಾನಿ ತಹಸೀಲ್ದಾರಂಥ ಗಾಯಕ್ವಾಡ್ ಸರ್ ಅವರಿಗೆ ಸಂಪರ್ಕ ಮಾಡಿದಾಗ, ಈ ಕೋವಿಡ್-19 ಮಹಾಮಾರಿ, ಈ ರೋಗ ವೈರಸ್ ಭಯಾನಕವಾಗಿ ಹರಡುವುದರಿಂದ ಸರ್ಕಾರ ಆದೇಶ ಪಾಲನೆ ಮಾಡುವುದರ ಮುಖಾಂತರ ಮಾನ್ಯ ತಹಸೀಲ್ದಾರ್ ಸರ್ ಅವರಿಗೆ ನಾವು ಮನವಿ ಮಾಡಿ ಕೇಳಿದಾಗ, ತಹಸೀಲ್ದಾರ್ ಸರ್ ಅವರು ನಮ್ಮ ವಿಶ್ವಕರ್ಮ ಜಯಂತಿಯನ್ನು ಅತ್ಯಂತ ಸರಳವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮುಖಾಂತರ ಹಾಗೂ ವಿಶ್ವಕರ್ಮ ಜಯಂತಿಯನ್ನು ಬರುವ 17 ಸರ್ಕಾರಿ ಕಾರ್ಯಕ್ರಮ ಈ ವಿಶ್ವಕರ್ಮ ಜಯಂತಿಯನ್ನು ನಮ್ಮ ವಿಶ್ವಕರ್ಮ ಬಾಂಧವರು ಈಗಾಗಲೇ ತಹಸೀಲ್ದಾರ್ ಗಾಯಕ್ವಾಡ್ ಸರ್ ಆಗಲಿ ಮತ್ತು ಚಿಕ್ಕೋಡಿ ತಹಸೀಲ್ದಾರ್ ಸರ್ ಅವರು ಆದೇಶ ಹೊರಡಿಸಿರುತ್ತಾರೆ. ಏನಂದರೆ, ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಆಯಾ ಊರಿನ ಮುಖಂಡರುಗಳನ್ನು ಮತ್ತು ಸಮಾಜದ ಬಾಂಧವರುಗಳನ್ನು ತೆಗೆದುಕೊಂಡು ವಿಶ್ವಕರ್ಮ ಜಯಂತಿಯನ್ನು ಗ್ರಾಮ ಪಂಚಾಯತಿ ಆಗಲಿ ಆಯಾ ಊರಿನ ಸಭಾಭವನದಾರಾಗಲಿ ನಮ್ಮ ವಿಶ್ವಕರ್ಮ ಬಾಂಧವರು ಅತ್ಯಂತ ಸರಳವಾಗಿ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಉಪಯೋಗವನ್ನು ಮಾಡಿಕೊಂಡು ಸರ್ಕಾರದ ಆದೇಶ ಪಾಲನೆ ಮಾಡಿಕೊಂಡು ನಮ್ಮ ವಿಶ್ವಕರ್ಮ ಜಯಂತಿಯನ್ನು ಇಡೀ ನಿಪ್ಪಾನಿ ತಾಲೂಕಿನಾದ್ಯಂತ ಅತ್ಯಂತ ಸರಳವಾಗಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಆಚರಿಸಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡಿರುತ್ತೇನೆ. ಈಗಾಗಲೇ ತಹಸೀಲ್ದಾರ್ ಸರ್ ಅವರು ಆಯಾ ಗ್ರಾಮ ಪಂಚಾಯತಿಗಳಿಗೆ ಆದೇಶವನ್ನು ಹೊರಡಿಸಿರುತ್ತಾರೆ. ತಾವು ಆ ಪ್ರಕಾರ ತಮ್ಮ ತಮ್ಮ ಗ್ರಾಮಗಳಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ಕೋಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು.